ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ಆಫೀಸ್ಗೆ ಹೋಗೋದನ್ನ ನಿಲ್ಸಿದ್ರೆ ನಿಮಗೆ ಖುಷಿ ಆಗತ್ತೆ, ಅದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋದೇ ಆದ್ರೆ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಪ್ಪ. ಥ್ಯಾಂಕ್ಸ್ ಮಗ, ತುಂಬಾ ಥ್ಯಾಂಕ್ಸ್. ಆದ್ರೆ ಒಂದೇ ದಿನದಲ್ಲಿ ಕೆಲಸ ಬಿಡಕ್ ಆಗಲ್ಲ ಅಪ್ಪ, 2 ತಿಂಗಳ ನೋಟಿಸ್ ಪೀರಿಯಡ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಆಯ್ತು, ನಿಯಮಗಳು ಏನೇನ್ ಹೇಳುತ್ತೋ ಹಾಗೆ ಮಾಡು. ಆದ್ರೆ ಯಾವುದನ್ನೇ ಆಗ್ಲಿ ಬಿಡೋದಾದ್ರೆ ಪೂರ್ತ ಬೇರ್ ಸಮೇತ ಬಿಟ್ಬಿಡು, ಇಲ್ಲ ಅಂದ್ರೆ ಯಾವುದರಿಂದ ಬಿಡುಗಡೆ ಸಾಧ್ಯವಿಲ್ಲ. ವಿಶು ಹೋದ್ಮೇಲೆ ನನ್ನ ಫ್ಯೂಚರ್ ಬಗ್ಗೆ ನನಗೇನು ಯೋಚನೆ ಇಲ್ಲ. ನನಗೆ ವಾಪಸ್ ಅಂತೂ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಒಂದು ನೆನಪುಗಳೇ ತುಂಬಿಕೊಂಡಿದೆ. ಸೊ ಇಲ್ಲೇ ನಿಮ್ಮ ಜೊತೆನೆ ಇದ್ದು ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋದು ನನಗೆ ಓಕೆ. ನೀವೇ ಹೇಳ್ದ ಹಾಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ನಿಮ್ಮ ಕಂಪ್ನಿ ಬೇರೆಯಲ್ಲ, ನಮ್ಮ ಕಂಪ್ನಿ ಬೇರೆಯಲ್ಲ. ನಿಮ್ಮ ಸಂಸ್ಥೆನ ನಮ್ಮ ಸಂಸ್ಥೆ ಜೊತೆ ಮರ್ಜ್ ಮಾಡೋದಕ್ಕೆ ಏನೇನು ಕೆಲಸಗಳಾಗಬೇಕೋ ಅದೆಲ್ಲ ನಾಳೆಯಿಂದನೇ ಶುರುವಾಗುತ್ತೆ. ನಾನಿವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗಲಿಲ್ಲ ಅಂದರೆ ಯಜಮಾನರು ತುಂಬ ಬೇಜಾರು ಮಾಡ್ಕೋತಾರೆ. ಈಗಲೇ ಸಾಕಷ್ಟು ದಿನ ರಜೆ ಹಾಕ್ಬಿಟ್ಟಿದ್ದೀನಿ. ಅಪ್ಪ, ನೀವು ರೆಸ್ಟ್ ಮಾಡೋದು ತುಂಬಾ ಮುಖ್ಯ ಅಪ್ಪ. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು, ಇನ್ನು ಮುಂದೆ ನಾನೆಲ್ಲಾನು ನೋಡ್ಕೋತೀನಿ, ನೀವು ಮನೇಲಿ ಆರಾಮಾಗಿರಿ, ಇನ್ನು ಮುಂದೆ ನೀವು ಕೆಲ್ಸಕ್ಕೆ ಹೋಗೋದು ಬೇಡ. ಕೆಲಸ ಮಾಡದೇ ಇರೋನು ಮನೆ ಯಜಮಾನ ಹೇಗಾಗಕ್ಕೆ ಸಾಧ್ಯ? ನಿಮಗೆ ಆರೋಗ್ಯಕ್ಕಿಂತ ಯಜಮಾನ ಅನ್ನಿಸ್ಕೊಳ್ಳೋ ಆಸೆನಾ? ಸುಮ್ಮನಿರೆ, ಎಲ್ಲದಕ್ಕೂ ಏನೋ ಒಂದು ಹೇಳಿಬಿಡ್ತಾಳೆ. ಮಗ, ಕೈಲಾದಷ್ಟು ದಿನ ನಾನು ದುಡಿದೇಬೇಕು, ಸುಮ್ಮನೆ ಮನೇಲಿ ಕೂತ್ಕೋ ಅಂದರೆ ನನ್ನ ಕೈಲಾಗಲ್ಲ. ಆದರೆ ನಿಜವಾಗ್ಲೂ ವಿಶ್ರಾಂತಿ ಅವಶ್ಯಕತೆ ನಿನಗಿದೆ. ಅಪ್ಪ, ನೀವು ನನ್ನ ಮಾತು ಕೇಳಿ. ಹಂಗಾರ ಈಗ ನೀನು ಹೊಸ ಜೀವನದ ಪ್ರತಿ ಕ್ಷಣನೂ ಸುಂದರವಾಗಿಟ್ಕೊಳ್ಳೋ ಸಮಯ, ಅದನ್ನ ಈ ಕೆಲಸದ ಒತ್ತಡದಲ್ಲಿ ಕಳ್ಕೋಬೇಡ. ಅದಕ್ಕೆ ನೀನು ಇವತ್ತೇ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು.
ನೀನ್ ಮಾತಾಡ್ತಿರೋದು ಮಾಡ್ತಿರೋದು ಒಂದ್ಸರಿನಾದ್ರೂ ಸರಿನಾ ಅಂತ ಯೋಚನೆ ಮಾಡಿದ್ಯಾ? ಅಮ್ಮ, ಬೆಳಗ್ಗೆ ಈ ಚರ್ಚೆ ಬೇಕಾ? ಅಪ್ಪಂಗ್ ಹೇಗ್ ಬೇಕೋ ಹಾಗೆ ಮಾಡಿದ್ರಾಯ್ತು. ಇದೆಲ್ಲ ಅವ್ರು ನನ್ನ ಸಂತೋಷಕ್ಕೋಸ್ಕರ ತಾನೇ ಮಾಡ್ತಿದ್ದಾರೆ. ಸುಮ್ಮನಿರು ಅಪ್ಪ, ಹೊರಡಣ್ವಾ? ನೋಡು, ನಿಮ್ಮಮ್ಮ ಆಗಲೇ ಎರಡು ಡಬ್ಬಿ ರೆಡಿ ಮಾಡಿ ಇಟ್ಟಿದ್ದಾಳೆ, ನಿನಗೊಂದು ನನಗೊಂದು. ಥ್ಯಾಂಕ್ಸ್ ಕಣೆ ಪುಷ್ಪ. ಇವತ್ತೇ ನೋಡು, ನಿಮ್ಮಮ್ಮ ಏನು ಹೇಳಿಸ್ಕೊಳ್ದೆ ಇಬ್ಬರಿಗೂ ಡಬ್ಬಿ ರೆಡಿ ಮಾಡಿರೋದು. ತಗೋ ಮಗ, ನಡಿ. ಬಾಯ್ ಅಮ್ಮ. ಹುಷಾರಮ್ಮ, ಬರ್ತೀನಿ ಕಣೆ. ಹ್ಞೂ ಅಮ್ಮ. ಎಲ್ಲಮ್ಮ, ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಆದರೆ ಯಾವ ಹೆಣ್ಮಕ್ಳ ಜೀವನದಲ್ಲೂ ಈಗಾಗಬಾರ್ದು. ನೀನೇ ಕಾಪಾಡ್ಬೇಕಮ್ಮ ತಾಯಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.